ಮಹಾಲಕ್ಷ್ಮಿಯ ಒಂದು ಮಂತ್ರ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಅದನ್ನು. ನಿಮಗೂ ಗೊತ್ತಿರೋಂಥವ್ರು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರೋ ದಯವಿಟ್ಟು ಬರ್ಕೊಳ್ಳಿ. ಮತ್ತು ನಿಮಗೆ ಕುಬೇರ ಮಂತ್ರ ಏನು ನಿಮ್ಗೆ ಕೊಡ್ತಾ ಇದ್ದೀನಿ, ಅದು ನಂದು ಸ್ವಂತ ಮಂತ್ರ ಕೊಡ್ತಾ ಇದ್ದೀನಿ ನಿಮಗೆ. ತುಂಬ ನಾನು ಸುಮಾರು ಒಂದು 12 ವರ್ಷದಿಂದ ಹೇಳ್ತಾ ಇದ್ದೀನಿ, ತುಂಬ ಅನುಕೂಲ ಇದೆ ಅದರಿಂದ. ತುಂಬ ದುಡ್ಡು ಕಾಸಾಗಲಿ, ಪ್ರತಿಯೊಂದು ಕೆಲಸ ನೋಡಿ, ಅದು ಕುಬೇರ ಮಂತ್ರ ಎಷ್ಟು ಪವರ್ಫುಲ್ ಅಂದರೆ, ಅವತ್ತಿಗೆ ಮಾತ್ರ ಅಂತಲ್ಲ, ಅದು ಪ್ರತಿನಿತ್ಯ ನೀವು 100 ಸರಿ ಹೇಳಿದ್ರೆ, ಜಪ ಮಾಡಿದ್ರೆ, ನೀವು ಅಂದುಕೊಂಡಿದ್ದ ಕೆಲಸ ಆಗೇ ಆಗುತ್ತೆ. ಅದರಲ್ಲಿ ಯಾವುದೂ ಎರಡನೇ ಮಾತಲ್ಲ, ಯಾಕಂದರೆ ಅದು ನಾನು ತುಂಬ ಜನ ಕೊಟ್ಟಿದ್ದೀನಿ, ನಡೀತಾ ಇದೆ. ದುಡ್ಡು ಬರುತ್ತೆ, ಕೆಲಸನೂ ಕಾರ್ಯನೂ ಆಗುತ್ತೆ, ಮಹಾಲಕ್ಷ್ಮಿ ಕೂಡ ನಿಮಗೆ ಒಲಿತಾಳೆ. ಈ ಮೂರು ನಿಮಗೆ ಆಗುವಂಥದ್ದು. ಬಟ್ ಮುಖ್ಯವಾಗಿ ಮೊದಲನೇದು ನಿಮ್ಗೆ ಹೇಳ್ತೀನಿ, ಮಹಾಲಕ್ಷ್ಮಿ ಮಂತ್ರ ಹೇಳ್ತೀನಿ, ಬರ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ನೋಡಿ ಮಹಾಲಕ್ಷ್ಮಿದು, ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ನೋಡಿ ಇದು ಮಹಾಲಕ್ಷ್ಮಿ ಮಂತ್ರ ಆಯಿತು. ಮತ್ತು ನೋಡಿ ನಿಮ್ಗೆ ಹೇಳೋದೇನೆಂದರೆ, ಈ ಮಂತ್ರನೇ ನಾನು ಟಿ ವಿಯಲ್ಲಿ ಪ್ರೋಗ್ರಾಮಲ್ಲಿ ಕೂಡ ಕೊಟ್ಟಿದ್ದೀನಿ. ಸೊ ದೀಪಾವಳಿಗೆ ಕೇಬಲ್ ಟಿ ವಿಯಲ್ಲಿ ಬರುತ್ತೆ ನೋಡಿ ನನ್ನ ಪ್ರೋಗ್ರಾಮ್, ಎಲ್ಲರೂ ನೋಡಿ ದಯವಿಟ್ಟು ಕಮೆಂಟ್ಸ್ ಮಾಡಿ. ಮತ್ತು ನಾನು ಇದ್ದರೆ ದಯವಿಟ್ಟು ಹೇಳಿ, ನನಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಕಳಿಸಿ. ಮತ್ತು ನೋಡಿ ಸೇಮ್ ಈ ಮಂತ್ರನೇ ನಾನು ಚಾನಲ್ ಕೂಡ ಹೇಳಿದ್ದೀನಿ. ನೋಡಿ ಇವಾಗ ಕುಬೇರ್ ಮಂತ್ರ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಓಂ ನಿಧಿ ಆಧಾರಿ ಕುಬೇರ ವಶೀಕರಿ ಸರ್ವ ಕಾರ್ಯ ಸಿದ್ಧಿಕರಿ ಲಕ್ಷ್ಮೀ ಸ್ವಾಹ. ನಾನು ಸರಿ ಹೇಳ್ತೀನಿ ನೋಡಿ, ಓಂ ನಿಧಿ ಆಧಾರಿ ಕುಬೇರ ವಶೀಕರಿ ಸರ್ವ ಕಾರ್ಯ ಸಿದ್ಧಿಕರಿ ಲಕ್ಷ್ಮೀ ಸ್ವಾಹ. ಇದು ಕುಬೇರ ಮಂತ್ರ. ಇದನ್ನು ಪ್ರತಿನಿತ್ಯ ಏನ್ಬೇಕು, 100 ಆನ್ಸರಿ ಹೇಳಬೇಕು. ಅಂದರೆ ಅವತ್ತಿನ ದಿವಸನೂ ನೀವು ಹೇಳಿ, ತುಂಬ ಶ್ರೇಷ್ಠ. ಅದ್ರ ಜೊತೆಗೆ ಪ್ರತಿನಿತ್ಯ 100 ಆನ್ಸರ್ ಹೇಳಿ, ಅದು ವೈಬ್ರೇಷನ್ ನೋಡಿ, ತುಂಬ ಅನುಕೂಲ ಆಗುತ್ತೆ.